ಮೇಷ ಮತ್ತು ವೃಷಭ ರಾಶಿಯವರ ದಿನ ಭವಿಷ್ಯ ತಿಳಿಸ್ಕೊಡ್ರಿ. ಈಗ ಮಿಥುನ ರಾಶಿಯಿಂದ. ಖಂಡಿತ ಮಾಡಿ. ಇನ್ನ ಮಿಥುನ ರಾಶಿ ಜೊತೆಗೆ ನಾಳಿನ ಸಂಚಿಕೆಯಲ್ಲಿ, ನಾಳೆ ನಮ್ಮ ಕಾರ್ಯಕ್ರಮ ಮುಗಿದಾದ ನಂತರ ನಾನು ಬರ್ತಕ್ಕಂಥದ್ದು ಬನ್ನೇರುಘಟ್ಟ ರಸ್ತೆಯಲ್ಲಿ ಇರ್ತಕ್ಕಂಥ ಗುಟ್ಟಿಗೆರೆ ಸಮೀಪದಲ್ಲಿರ್ತಕ್ಕಂಥ ವ್ಯೂವರ್ಸ್ ಕಾಲೋನಿಗೆ. ವ್ಯೂವರ್ಸ್ ಕಾಲೋನಿನಲ್ಲಿ ತಾಯಿ ಚೌಡೇಶ್ವರಿಯ ವಿಶೇಷವಾಗಿರ್ತಕ್ಕಂಥ ರಥೋತ್ಸವ, ಆ ಭಾಗದ ಅಧ್ಯಕ್ಷ ಆಗಿರ್ತಕ್ಕಂಥ ಮಾಜಿ ಅಧ್ಯಕ್ಷರಾದಂಥ ರವಿಯವರು, ಜಿ ಕೆ ರವಿಯವರು ಭಾಳ ವಿಶೇಷವಾದಂಥ ರೀತಿ ಆ ಆಸ್ಥಾನದಲ್ಲಿ ತಾಯಿಯ ವಿಶೇಷವಾದಂಥ ಹೂವಿನ ಅಲಂಕಾರ, ಹೂವಿನ ಸೇವೆ, ನಿರಂತರವಾದಂತಹ ಸೇವೆಗಳನ್ನು ಅಲ್ಲಿ ನಡೆಸಿದ್ದಾರೆ. ಆ ಒಂದು ಕಾರ್ಯಕ್ರಮಕ್ಕೆ, ರಥೋತ್ಸವ ಕಾರ್ಯಕ್ರಮಕ್ಕೆ ನಾನು ಬರ್ತಿದ್ದೇನೆ. ತಾಯಿ ಚೌಡೇಶ್ವರಿಯ ರಥೋತ್ಸವ ಕಾರ್ಯಕ್ರಮ ತಾವು ಬನ್ನಿ. ಬರಬೇಕಾದ್ರೆ ಬರಿಗೈಲಿ ಬರದಿರಾ, ಒಂದಿಷ್ಟು ಮಂಗಳ ದ್ರವ್ಯಗಳನ್ನು ತಗೊಂಬನ್ನಿ. ಅರಿಶಿನ, ಕುಂಕುಮ, ಹೂ, ಇದು ತಾಯಿಗೆ ಇಷ್ಟವಾಗಿರತಕ್ಕಂಥದ್ದು. ಇನ್ನು ನೀವು ತರತಕ್ಕಂತಹ ಚಿನ್ನ, ಬೆಳ್ಳಿ, ವಜ್ರ ವೈಡೂರ್ಯಗಳನ್ನು ತಾಯಿ ಅಪೇಕ್ಷೆ ಪಡೋದಿಲ್ಲ, ತಾಯಿ ಕೇಳೋದಿಲ್ಲ. ಅವಳು ಅಪೇಕ್ಷೆ ಪಡ್ತಕ್ಕಂಥದ್ದು ಮಡ್ಲಕ್ಕಿ. ಆ ಮಂಡಲಕ್ಕಿನ ನಿಮಗೇನು ಶಕ್ತಿ ಇರುತ್ತೋ, ನಿಮಗೇನು ಅದನ್ನು ತಾಯಿಗೆ ಸಮರ್ಪಿಸ್ಬೋದೋ, ನಿಮ್ಮ ಮನೆಗೆ ಒಂದು ಹೆಣ್ಣುಮಗಳಿಗೆ ಬಂದಾಗ ಏನು ಕೊಡ್ತೀರೋ ಅದನ್ನು ನೀವು ಕೊಟ್ಟರೆ ಸಾಕು. ಅದರಲ್ಲೂ ಮಂಗಳ ದ್ರವ್ಯಗಳಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅರಿಶಿನ, ಕುಂಕುಮ, ಹೂ. ಇದನ್ನು ನೀವು ತೃಪ್ತಿಯಾಗಿ ನೀವು ತಾಯಿಗೆ ಅರ್ಪಣೆ ಮಾಡಿದ್ರೆ ಸಾಕು, ಭಾಳ ವಿಶೇಷವಾದಂತಹ ಅನುಷ್ಠಾನ ಆಗುತ್ತೆ. ಅಂತಹ ಅನುಷ್ಠಾನ ನಾಳೆ ನಡೀತಕ್ಕಂತಹ ರಥೋತ್ಸವ ಕಾಲ. ಆ ರಥೋತ್ಸವ ಕಾಲ ಬೆಳಗಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮ ಮುಗಿದ ನಂತರ ನಮ್ಮ ಪ್ರಯಾಣ ಇರತಕ್ಕಂಥದ್ದು ವ್ಯೂವರ್ಸ್ ಕಾಲೋನಿಗೆ, ಅಂದರೆ ಬನ್ನೇರುಘಟ್ಟ ರಸ್ತೆ ಗೊಟ್ಟಿಗೆರೆ ಸಮೀಪ ಅಲ್ಲಿ ವ್ಯೂವರ್ಸ್ ಕಾಲೋನಿಗೆ ನಾನು ಬರ್ತಿದ್ದೇನೆ. ತಾಯಿಯ ದರ್ಶನಕ್ಕಾಗಿ ತಾವು ಬನ್ನಿ, ಇಬ್ಬರು ಸೇರಿ ದರ್ಶನ ಮಾಡೋಣ, ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಮಿಥುನ ರಾಶಿಯವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣಪುಟ್ಟ ವೇರಿಯೇಷನ್ಸ್ ಇದೆ, ಅಂದರೆ ಸಣ್ಣಪುಟ್ಟ ವ್ಯತ್ಯಾಸಗಳಿದೆ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕಾದರೂ ಅಡ್ಡಿ ಆತಂಕನೂ ಅಷ್ಟೇ ಇದೆ. ಜೊತೆಗೆ ನಿಮ್ಮಲ್ಲಿರ್ತಕ್ಕಂಥ ಕಷ್ಟಗಳನ್ನು ಮತ್ತೊಬ್ಬರಲ್ಲಿ ಹೇಳ್ಕೊಂಡ್ರೆ ನಗುಪಾಟ್ಲಾಗತ್ತೆ, ಇಲ್ಲದ ಸಮಸ್ಯೆ ಆಗುತ್ತೆ. ಇನ್ನೊಬ್ಬರಲ್ಲಿ ನಿಮ್ಮ ಸಮಸ್ಯೆಗಳನ್ನು ಹೇಳಿದಿರ, ನೀವು ನಗನಗ್ತಾ ಇದ್ದು ಇವತ್ತಿನ ಕೆಲಸ ಕಾರ್ಯಗಳನ್ನು ಬಹಳ ಅಚ್ಚುಕಟ್ಟಾಗಿ ನೀವು ಮಾಡಬೇಕು, ಆಗಲೇ ಇಷ್ಟಾರ್ಥಗಳ ಸಿದ್ಧಿ ಆಗ್ತಕ್ಕಂಥದ್ದು. ಜೊತೆಗೆ ನೀವು ಮಾಡ್ತಕ್ಕಂತಹ ಕೆಲಸಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗಬೇಕಾದ್ರೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ನಾಳೆ, ಅಂದರೆ ಇವತ್ತಿನ ಅನುಷ್ಠಾನ ನೋಡಿ, ನಾಳೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ಅಶ್ವತ್ಥ ಪ್ರಾರ್ಥನೆ ಮಾಡಿ. ಮಾಘ ಮಾಸದಲ್ಲಿ ಮಾಘಸ್ನಾನ ಅಂತೂ ಬೇಗ ಮಾಡ್ತಿರ್ತೀರಿ. ಮಾಘಸ್ನಾನದ ಜೊತೆಗೆ ಅಶ್ವತ್ಥ ಪ್ರಾರ್ಥನೆ ಇವತ್ತು ನೀವು ಸಂಕಲ್ಪವನ್ನು ಮಾಡಿ ನಾಳೆ ಬೆಳಿಗ್ಗೆ ನೀವು ಆ ಪ್ರಾರ್ಥನೆಯನ್ನು ಕಂಪ್ಲೀಟ್ ಮಾಡೋದ್ರಿಂದ ಮತ್ತಷ್ಟು ಅನುಕೂಲ ಆಗುತ್ತೆ, ನಾಳಿನ ಭವಿಷ್ಯದಲ್ಲೂ ಅಭಿವೃದ್ಧಿ ಸಿಗುತ್ತೆ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ಕೆಲಸಗಳನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೇಕಾದ್ರೆ ನೀವು ಮನೆಯಿಂದ ಆಚೆ ಹೊರಡುವಂಥ ಕಾಲ. ಒಂದು ಚಿಟಿಕೆ ಹೆಸರುಕಾಳು ಅಥವಾ ಹೆಸರುಬೇಳೆ, ಹೆಸರುಕಾಳು ಅಥವಾ ಹೆಸರುಬೇಳೆ ಇದನ್ನು ನಿಮ್ಮ ಅಂಗೈಯಲ್ಲಿ ಹಾಕ್ಕೊಂಡು ಪೂರ್ವಾಭಿಮುಖವಾಗಿ ನಿಂತು ಬುಧನ್ನ ಪ್ರಾರ್ಥನೆ ಮಾಡಿ, ಇವತ್ತು ಬರತಕ್ಕಂಥ ಸಂಕಷ್ಟಗಳಿಂದ ಮುಕ್ತರಾಗಬೇಕು, ನೆಮ್ಮದಿ ಸಿಗಬೇಕು ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡಿ, ಮಹಾವಿಷ್ಣು ಆರಾಧನೆ ಮಾಡಿ, ಅದನ್ನು ಹಸಿರು ಗಿಡದ ಮೇಲೆ ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಕಾಣ್ತೀರಿ, ನೆಮ್ಮದಿನೂ ಕಾಣ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಯಶಸ್ಸಿದೆ, ಆದರೆ ಆರೋಗ್ಯದಲ್ಲಿ ಇನ್ನೂ ಅಷ್ಟು ಸಮಂಜಸವಾದ್ದಲ್ಲ. ಮನಸ್ಸಲ್ಲಿ ಇನ್ನೂ ಒಂದು ಕಳಮಳ ಇದೆ, ನೆಮ್ಮದಿ ಇಲ್ಲದಂಥ ಪರಿಸ್ಥಿತಿ ಆಗ್ತಾ ಇದೆ, ಚಿಂತೆ ಅನ್ನೋದು ಅಧಿಕವಾಗಿ ಮಾಡ್ತೀರಿ, ಯಾವುದೇ ಒಂದು ಕೆಲಸದಲ್ಲಾದರೂ ತೃಪ್ತಿಕರವಾಗಿ ನೋಡೋಕ್ಕಾಗದಂಥ ಪರಿಸ್ಥಿತಿಯನ್ನು ಕಾಣ್ತಿದ್ದೀರಿ. ಆದರೆ ಇವತ್ತು ಸಾಕಷ್ಟು ಯಶಸ್ಸಿರತಕ್ಕಂತಹ ದಿನವೂ ಇವತ್ತಾಗತ್ತೆ. ಇವತ್ತು ಕರ್ಕಾಟಕ ರಾಶಿಯವರು ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆ ತನಕ ಯಾವುದೇ ಕೆಲಸ ಮಾಡಿದರೂ ಸಾಕಷ್ಟು ಸಿದ್ಧಿಸ್ಕೊಳ್ತೀರಿ, ಲಾಭವನ್ನು ಕಾಣ್ತೀರಿ. 12ರಿಂದ 3 ಗಂಟೆ ಒಳಗಾಗಿ ನೀವು ಮಾಡಬೇಕಾದ ಕೆಲಸಗಳನ್ನು ಸ್ವಲ್ಪ ಶ್ರಮವಹಿಸಿ ಮಾಡಿದ್ರೆ ಅಚ್ಚುಕಟ್ಟಾಗಿ ಸಾಕಷ್ಟು ಲಾಭವನ್ನು ಕಾಣತಕ್ಕಂಥ ಈ ಶುಭ ದಿನ. ಇನ್ನು ಕರ್ಕಾಟಕ ರಾಶಿಯವರು ಇವತ್ತಿನ ದಿವಸ ನೀವು ಈ ಸಮಯ ಆದ ನಂತರ ಸಂಜೆ ಗೋಧೂಳಿ ಲಗ್ನದಲ್ಲಿ ಸಣ್ಣ ಪುಟ್ಟ ಮಕ್ಕಳಿಗೆ ಒಂದಿಷ್ಟು ಹಣ್ಣು ಹಂಪಲು ಕೊಡೋದ್ರಿಂದ ಮತ್ತಷ್ಟು ಕಾರ್ಯಸಿದ್ಧಿ ಆಗುತ್ತೆ, ಆರ್ಥಿಕ ಪರಿಸ್ಥಿತಿಯಲ್ಲಿ ಮತ್ತಷ್ಟು ಅಭಿವೃದ್ಧಿಯೂ ಕಾಣಬಹುದು. ಆದರೂ ಆರೋಗ್ಯದ ಬಗ್ಗೆ ಒಂದು ಚಿಂತನೆ ಇರಲಿ. ಸೂರ್ಯ ನಮಸ್ಕಾರ ಮಾಡಿ ನಂತರ ಮನೆಯಿಂದ ಆಚೆ ಹೊರಡತಕ್ಕಂಥದ್ದು ಬಹಳ ಶ್ರೇಯಸ್ಕರ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ತುಂಬ ದಿನಗಳಿಂದ ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕಾದರೂ ಅಡ್ಡಿ ಆತಂಕ ನೋಡ್ತಾ ಇದ್ದೀರಿ. ಜೊತೆಗೆ ಅಡುಕು ತೊರಕುಗಳ ಮಧ್ಯದಲ್ಲಿ ನಿಮ್ಮ ಪಯಣ ಇದೆ. ಗಾಡಿ ಓಡಿಸ್ಬೇಕಾದರೂ ನೀವೇ ಡ್ರೈವಿಂಗ್ ಮಾಡ್ತಾ ಇದ್ದರೆ ಸಣ್ಣ ಪುಟ್ಟ ಪೆಟ್ಟಾಗುವಂಥದ್ದು, ಏನೋ ಒಂದು ಸಮಸ್ಯೆ ನೋಡುವಂಥದ್ದು, ಮನಸ್ಸಲ್ಲಿ ಏನೋ ಒಂದು ಆಲೋಚನೆ ಇಟ್ಕೊಂಡು ಇನ್ನೇನೋ ಒಂದು ತರಹ ಮುನ್ನಡೀತಕ್ಕಂಥದ್ದು, ಈ ಥರ ಸನ್ನಿವೇಶಗಳು ಸಾಕಷ್ಟಿದೆ. ಇದನ್ನು ನೀವು ದೂರ ಮಾಡಿಕೊಂಡು ಇವತ್ತಿನ ದಿವಸ ಒಂದು ಸುಖ, ಸಂತೋಷ, ನೆಮ್ಮದಿನ ನೀವು ಕಾಣಬೇಕಾದ್ರೆ ಇವತ್ತು ಚಂದ್ರಶೇಖರನ ಆರಾಧನೆ ಮಾಡ್ತಾ, ಇಲ್ಲಿನ ಒಂದು ವಿಶೇಷವಾಗಿರ್ತಕ್ಕಂಥ ಗುರುಗಳ ಸಾನ್ನಿಧ್ಯ, ಗುರು ರಾಯರಾಗಿರ್ಬೋದು, ಮಂತ್ರಾಲಯದ ಶ್ರೀಗಳಾದಂಥ ರಾಘವೇಂದ್ರ ಸ್ವಾಮಿಗಳಾಗಲಿ, ಅಥವಾ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥನ ಮಂದಿರ ಆಗಲಿ, ಅಥವಾ ಗುರು ದತ್ತಾತ್ರೇಯರ ಮಂದಿರವಾಗಲಿ, ಇಂತಹ ಕಡೆ ಹೋಗಿ ಕೆಂಪು ಕಲಸಕ್ಕರೆಯನ್ನು ದೇವರ ನೈವೇದ್ಯ ಮಾಡಿಸಿ
ಗುರುಗಳಿಗೆ ನೈವೇದ್ಯವಾದ ನಂತರ ಆ ಕೆಂಪು ಕಲಸಕ್ರೆಯನ್ನು ಅಲ್ಲಿ ಓಡಾಡ್ತಕ್ಕಂಥ ಮಕ್ಕಳಿಗೋ ಹಿರಿಯರಿಗೋ ಯಾರೋ ಒಬ್ಬರಿಗೆ ನಿಮ್ಮ ಕೈಯಾರ ನೀವು ಕೆಂಪು ಕಲಸಕ್ರೆಯನ್ನು ಕೊಟ್ಟಿದ್ದೇ ಆದರೆ ಇರ್ತಕ್ಕಂತಹ ದೋಷಗಳಿಂದ ಮುಕ್ತರಾಗ್ತೀರಿ, ನೆಮ್ಮದಿಯನ್ನು ಕಾಣ್ತೀರಿ, ಸಾಕಷ್ಟು ಯಶಸ್ಸಿನ ಹಾದಿ ನಿಮ್ಮದಾಗುತ್ತೆ. ಇನ್ನು ಕನ್ಯಾರಾಶಿ, ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸಾಕಷ್ಟು ಯಶಸ್ಸಿದೆ ಮತ್ತು ಸಾಕಷ್ಟು ಲಾಭವನ್ನು ಕಾಣ್ತೀರಿ. ಪ್ರತಿದಿನ ನಿಮ್ಮ ಪ್ರತಿದಿನದ ನಿಮ್ಮ ಕೆಲಸಕ್ಕೂ ಇವತ್ತಿನ ಕೆಲಸ ಕಾರ್ಯಕ್ಕೂ ಸಾಕಷ್ಟು ಅಜಗಜಾಂತರ ವ್ಯತ್ಯಾಸವಿದೆ. ಇವತ್ತು ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ತಕ್ಕಂಥ ದಿನ, ಮನಸ್ಸನ್ನು ಶಾಂತಿಯಾಗಿಟ್ಕೊಂಡಿರ್ತಕ್ಕಂಥ ದಿನ. ಜೊತೆಗೆ ನೂತನವಾದಂತಹ ವಸ್ತ್ರ ಖರೀದಿಯೋ ಅಥವಾ ಅಲಂಕಾರ ಸಾಮಗ್ರಿಗಳನ್ನು ಖರೀದಿ ಮಾಡತಕ್ಕಂಥದ್ದು ಅಥವಾ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಖರೀದಿ ಮಾಡತಕ್ಕಂಥದ್ದು, ಒಟ್ಟಾರೆ ಇವತ್ತು ಏನಾದರೂ ಒಂದು ವಸ್ತುಗಳನ್ನು ಖರೀದಿ ಮಾಡತಕ್ಕಂಥ ಒಂದು ಶುಭ ದಿನ ಇವತ್ತು ನಿಮ್ಮದಾಗಿದೆ. ಪ್ರತಿದಿನ ಒಂದಲ್ಲ ಒಂಥರ ವಸ್ತುಗಳು ಖರೀದಿ ಆಗ್ಬೋದು, ಆದರೆ ಇವತ್ತು ಒಂದು ಸ್ಪೆಷಲ್ಲಾಗಿ ತುಂಬ ದಿವಸಗಳಿಂದ ನೋಡಿ ಇವತ್ತು ಆ ವಸ್ತುವನ್ನು ಖರೀದಿ ಮಾಡುವಂತಹ ಒಂದು ವಿಶೇಷವಾದಂಥ ದಿನ ಕನ್ಯಾರಾಶಿಯವರಿಗಿದೆ. ಜೊತೆಗೆ ಕನ್ಯಾರಾಶಿಯವರು ಸಾಧ್ಯವಾದಷ್ಟು ಮನೆಯಿಂದ ಆಚೆ ಹೊರಡುವಂಥ ಕಾಲದಲ್ಲಿ ನಿಮ್ಮ ತಾಯಿಯವರ ಪಾದ ಮುಟ್ಟಿ ನಮಸ್ಕಾರ ಮಾಡೋದು ಭಾಳ ಶ್ರೇಯಸ್ಕರ. ಕಾರಣ ಎಂಥ ದೋಷಗಳನ್ನಾದರೂ ಸಹಿತ ದೂರ ಮಾಡ್ತಕ್ಕಂಥ ಶಕ್ತಿ, ಎಂಥ ಸಮಸ್ಯೆಗಳಿಗಾದರೂ ಒಂದು ಫುಲ್ ಸ್ಟಾಪ್ ಇಟ್ಟು ಅಲ್ಲಿ ನೆಮ್ಮದಿನ ಕೊಡ್ತಕ್ಕಂಥ ಶಕ್ತಿ ಒಂದು ಮಾತೃ ಹೃದಯಕ್ಕೆ ಮಾತ್ರವೇ ಇರುತ್ತೆ. ತಾಯಿ ಆಶೀರ್ವಾದ ಅಂದರೆ ಅಷ್ಟು ವಿಶೇಷವಾಗಿದ್ದು. ಜಗದಪ್ಪಿದರ ಮುಂದೆ ಪಾರ್ವತಿ ಪರಮೇಶ್ವರು, ಪ್ರತ್ಯಕ್ಷ ಕಾಣತಕ್ಕಂಥದ್ದು ತಂದೆ ತಾಯಿ ಇಬ್ಬರು ಬಿಟ್ಟರೆ, ಆ ದೇವರು ಬಿಟ್ಟರೆ ಇನ್ನು ಯಾವ ದೇವರಾದರೂ ನಿಮ್ಮ ಕಣ್ಣಿಗೆ ಕಾಣುವರಷ್ಟೇ, ನಮಸ್ಕಾರವಷ್ಟೇ, ಆದರೆ ಮಾತಾಡ್ತಕ್ಕಂಥಲ್ಲ, ಮಾತಾಡೋ ದೇವರೇ ಇವರು ನಿಮಗೆ. ಅದರಿಂದ ಇವತ್ತು ನಿಮ್ಮ ತಾಯಿ ನಿಮ್ಮ ತಾಯಿಯ ಪಾದಕ್ಕೆ ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಸಾಕಷ್ಟು ಯಶಸ್ಸಿದೆ, ಸಾಕಷ್ಟು ಲಾಭವೂ ಇದೆ ಕನ್ಯಾರಾಶಿಯವರಿಗೆ. ಒಳ್ಳೆಯದಾಗಲಿ.